ಮೇಲೆ ಈಗ ಕೆಳ ಹಂತದಲ್ಲಿ ಬೂತ್ ಮಟ್ಟದಲ್ಲಿ ಮತದಾರರನ್ನ ಬೂತ್ಗೆ ಕರ್ಕೊಂಡು ಬಂದು ಮತ ಹೆಂಗೆ ಹಾಕ್ಸೋದ್ರ ಬಗ್ಗೆ ಭಾಳ ಸೂಕ್ಷ್ಮವಾದಂಥ ಅನೇಕ ವಿಚಾರಗಳನ್ನು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಈ ಒಂದು ಸಮಿತಿ ಏನು ಮಾಡಿದ್ದಾರೆ, ಚುನಾವಣಾ ಸಮಿತಿ, ಎಲ್ಲ ವಿಚಾರಗಳನ್ನು ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಈಗಾಗಲೇ ಪೂರ್ಣ ಪ್ರಮಾಣದ ದೇಶದಲ್ಲಿ ಸನ್ಮಾನ್ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 400 ಸೀಟುಗಳನ್ನು ನಾವು ಗೆಲ್ಲಲೇಬೇಕು ಅನ್ನುವಂಥದ್ದು ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ರಾಜ್ಯದ ಉಸ್ತುವಾರಿ ಏನು ಕರೆದಿದ್ರು, ಏನು ನಮಗೆ ಮಾರ್ಗದರ್ಶನ ಮಾಡಬೇಕು ಈಗಾಗಲೇ ಮಾಡಿದ. ಏನು ಯಾವುದಾದ್ರೂ ಅವ್ರ ಮನೆಯಾಗ ಲಗ್ನವಾಗಿತ್ತು, ಮನೆ ಮಗೊಂದು ದೇವರಾಗಿ ಇವರಿಗೆ ಅದು ಹೋಗೋದು ಅದು ಇರ್ಬೇಕ್ರಿ, ಅದಕ್ಕೆಲ್ಲ ಹೋಗಿರ್ಬೇಕು ದೇವರಿಗೆ. ಅಭ್ಯರ್ಥಿಗಳದ್ದು ಈಗಾಗಲೇ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೆ ಇಬ್ಬಿಬ್ರು ವೀಕ್ಷಕರು ಬಂದು ಮಾಹಿತಿ ತಗೊಂಡೋಗಿದ್ದಾರೆ, ಮಾಹಿತಿ ಸಲ್ಲಿಸಿದ. ಮೂರು ಹೆಸರೇನೋ ಹೋಗಿರುತ್ತೆ ನಮಗೂ ಗೊತ್ತಿದೆ. ಅಂತಿಮವಾಗಿ ಕೇಂದ್ರ ಹೈಕಮಾಂಡು ಅವರದೇ ಆದಂಥ ಒಂದು ಸರ್ವೆ ಮತ್ತು ಕಾರ್ಯಕರ್ತರ ಭಾವನೆ ನೋಡಿಕೊಂಡು ಸೂಕ್ತ ವ್ಯಕ್ತಿಗಳಿಗೆ ಈ ಒಂದು ನಮ್ಗೆ ಮೂರು ಕಡೆ ಇದೆ, ನಾ ಎಲ್ಲಿ ನಿಲ್ಲೋದಲ್ಲ, ಬಾಗಲಕೋಟೆ, ಬೆಳಗಾವಿ, ಕೊಪ್ಪಳ, ಮೂರು ಕಡೆನೂ ಇದೆ, ನಾ ಎಲ್ಲಿ ನಿಲ್ಲೋದಲ್ಲ. ನಾನು 28 ಲೋಕಸಭೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡ್ತೀನಿ. ನಾ ಯಾವ ಪರಿಸ್ಥಿತಿಯಲ್ಲೂ ಲೋಕಸಭೆಗೆ ನಾ ಸ್ಪರ್ಧೆಗೆ ನಾನು ಅಭ್ಯರ್ಥಿ ಅಲ್ಲ. ಯಾರು ಬೇಕಾದವ್ರ ಪಾರ್ಟಿ ಯಾರಿಗೆ ಕೊಡ್ತಾರೋ ಅವ್ರಿಗೆ ಕೆಲಸ ಮಾಡೋದು ಅಷ್ಟೇ. ಅವರು ಹೈಕಮಾಂಡ್ ಏನು ನಿರ್ಣಯ ಮಾಡ್ತದೆ ಅದಕ್ಕೆ ನಾವು ಎಲ್ಲ ಕಡೆ ಪ್ರಾಮಾಣಿಕವಾಗಿ ನಮ್ಮ 28 ಲೋಕಸಭಾ ಗೆಲ್ಲಬೇಕು, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು, ಭಾರತ ಭವಿಷ್ಯದಲ್ಲಿ ಮೂರನೆಯ ಆರ್ಥಿಕ ಶಕ್ತಿ ಆಗಬೇಕು, ಆದಷ್ಟು ಬೇಗನೆ ದೇಶದಲ್ಲಿ ಸಮಾನ ನಾಗರಿಕ ಸಂಹಿತೆ ಬರಬೇಕು, ಇದು ನಮ್ಮ ಕಲ್ಪನೆ ಅಷ್ಟೇ. ಇದು ಭಿನ್ನಾಭಿಪ್ರಾಯಗಳು ಲೋಕಸಭೆಗೆ ಸಂಬಂಧಪಡೋದು, ಭಿನ್ನಾಭಿಪ್ರಾಯ ಆ ಪಕ್ಷದಾಗಿಲ್ಲ, ಎಲ್ಲ ಕಡೆ ಎದ್ದಿರ್ತೈತಿ, ಎಲ್ಲರ ಮನೆಯಾಗ ದ್ವಾಸಿ ತೂತಿರ್ತಾವು. ಆದ್ರೆ ಈ ಒಂದು ದೇಶದ ಚುನಾವಣೆ ಇರೋದ್ರಿಂದ ಯಾರು ತಮ್ಮ ತಮ್ಮ ಭಿನ್ನಾಭಿಪ್ರಾಯಗಳನ್ನ ಇಲ್ಲಿ ವ್ಯಕ್ತ ಮಾಡುವಂಥದ್ದು ಯಾರೂ ಮಾಡೋದಿಲ್ಲ, ಯಾಕಂದ್ರೆ ದೇಶ ಮುಖ್ಯ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗೋದು ಮುಖ್ಯ ಇದೆ. ಹಿಂಗಾಗಿ ನನಗೆ ವಿಶ್ವಾಸ ಇದೆ ಕರ್ನಾಟಕದಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಭಿನ್ನಮತ ಇದ್ರೂ ಎಲ್ಲ ಮರೆತು ನಾವು ಒಂದಾಗಿ ಕೆಲಸ ಮಾಡಿ 28 ಲೋಕಸಭೆಯಲ್ಲಿ BJP JDS ಹೊಂದಾಣಿಕೆ ಇದೆ, ಎಲ್ಲ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತಾರೆ, ಯಾರೂ ಪಕ್ಷದ್ರೋಹ ಕೆಲಸ ಮಾಡಬಹುದು. ಯತ್ನಾಳ ಗೌಡರನ್ನ ರಾಷ್ಟ್ರೀಯ ನಾಯಕರನ್ನಾಗಿ ಮಾಡ್ಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಭಾಳ ಕಾಳಜಿ, ಮೂರು ಕಡೆ ನಿಲ್ಲಿಸಿ ನಿಮ್ಮಲ್ಲಿ ದಿಲ್ಲಿ ಕಳಿಸ್ಬೇಕು ಅನ್ನುವಂಥದ್ದು ಏನಾದ್ರೂ ಪ್ಲಾನ್? ಹಂಗೆ ಒಬ್ಬೊಬ್ರು ಕಳಿಸ್ಬೇಕಂತಿರ್ತಾರೆ ನಮ್ಮನ್ನ, ಕರ್ನಾಟಕ ಹೋಗ್ಲಿ ಅದು ಪೀಡಾ ಆಗ್ತದೆ, ನಾನು ಹೋಗ್ಲಕ್ಕೆ ಅದು ಮುಚ್ಚೋದು, ನಾನು ಇಲ್ಲೇ ಇರ್ತೀನಿ, ಎಲ್ಲಾನು ರಿಪೇರಿ ಮಾಡ್ತೀನಿ ಮುಂದಿನ ದಿವಸ. ಯಾವಾಗಲೂ ಪ್ರಿಯಾಂಕಾ ಖರ್ಗೆ ನೋಡ್ರಿ, ಪ್ರಿಯಾಂಕಾ ಖರ್ಗೆ ಬಹಳ ವಿವಾದಾತ್ಮಕವಾಗಿ ಮೊದಲಿಂದ ಹೇಳಿಕೆ ಕೊಡ್ತಾ ಇತ್ತು. ಇವತ್ತು ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರೇ ಹೇಳಿದ್ದಾರೆ, ಇಮ್ಮೆಚ್ಚು ಹೇಳಿದ್ದಾರೆ ಅಂತ. ಅವರು ಒಂದ್ಯಾವುದೋ ವರ್ಗವನ್ನು ಖುಷಿ ಪಡಿಸ್ಲಿಕ್ಕೆ ಹಿಂದೂ ಸಮಾಜವನ್ನ ಅಪಮಾನ ಮಾಡೋದು ಅಂದ್ರೆ ಅವ್ರಿಗೊಂದು ರೀತಿ ಶೋಕಿ ಆಗಿದೆ ಪ್ರಿಯಾಂಕಾ ಖರ್ಗೆ. ಅವ್ರು ಇನ್ನಾದರೂ ಸ್ವಲ್ಪ ತಮ್ಮ ಹಿಂದೂ ಸಮಾಜದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರ ಬಗ್ಗೆ ಏನು ಹಗುರವಾಗಿ ಮಾತಾಡುವಂಥದ್ದು ಏನಿದೆ ಅದನ್ನು ಬಿಟ್ಟರೆ ಒಳ್ಳೆಯದು, ಇಲ್ಲಾಂದರೆ ಜನ ಅವ್ರಿಗೆ ಉತ್ತರ ಕೊಡ್ತಾರೆ. ಈ ರೀತಿ ನಾನು ನೋಡ್ತೇನೆ ಸದನದಾಗೂ ಸಹಿತ ಸಾಕಷ್ಟು ಸಲ ಭಾಳಷ್ಟು ತಮ್ಮ ಒಬ್ಬ ಮಂತ್ರಿಯಾಗಿ ಹೆಂಗೆ ನಡ್ಕೋಬೇಕು ಅನ್ನೋಂಥದ್ದು ಇಲ್ಲ. ಈ ಒಂದು ಏನು ಅಮಾನ್ಯ ಘಟನೆ ಆಯಿತು ಪಾಕಿಸ್ತಾನ ಪರವಾಗಿ ಏನು ಘೋಷಣೆ ಕೂಗಿದಾಗ ಅವ್ರು ಕೂಗೇ ಇಲ್ಲ ಅಂತೇಳಿ ವಾದ ಮಾಡಿದ್ರು. ಈ FSL ರಿಪೋರ್ಟನ್ನು ಇವತ್ತು ರಾಜ್ಯ ಸರ್ಕಾರ ಒಪ್ಕೋತು.
ನಾವು ಮೊನ್ನೆನೇ ನಾ ಹೇಳಿದ್ದೆ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಅವ್ರು ಅವ್ರದೇ ಧ್ವನಿ ಇದೆ ಅನ್ನೋಂಥದ್ದು ಮೊನ್ನೆನೇ ವರದಿ ಕೊಟ್ಟರು ಸಹಿತ ಸರ್ಕಾರ ಇವತ್ತು ಒಪ್ಕೋತದೆ. ಹಂಗಾದರೆ ಯಾರ್ಯಾರು ಇವತ್ತು ಇದು ಸುಳ್ಳು ಅಂದವರು ಅಲ್ಲ, ಅವರೆಲ್ಲ ನೈತಿಕತೆ ಇದ್ದರೆ ಅವ್ರು ರಾಜೀನಾಮೆ ಕೊಡಬೇಕು. ಮತ್ತೆ ಅವರಿಗೆ ಯಾವ ಆ ಮಂತ್ರಿಯಾಗಿ ಮುಂದುವರಿಯುವಂಥ ಯಾವುದೇ ನೈತಿಕತೆ ಇಲ್ಲ. ಇದು ಲೋಕಸಭೆ ಚುನಾವಣೆ ಮುಗಿದ ಬಳಿಕ ರಾಜ್ಯದಲ್ಲಿ ಏನಾದರೂ ಅದಲ್ಲೂ ಬದಲ ಕಂಚಿಕದಲ್ಲಿ ಏನಾದರೂ ಆಗ್ತದೆ? ಏನೇನು ಆಗೋದಿಲ್ಲ. ಬಿಜೆಪಿನೇ ಇರ್ತದೆ. ಬಿಜೆಪಿ ಒಳಗೆ ಏನು ಬದಲಾವಣೆ ಆಗೋದಿಲ್ಲ. ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರ್ತದೆ, ನೋಡೋಣ ಮುಂದೆ. ಇಲ್ಲ, ನೀವೇ ಸದನದೊಳಗೆ ಹೇಳಿದ್ರಿ, ಇವತ್ತಿಲ್ಲ ನಾಳೆ ಬೀಳೋದೇ ಇದೆ ಸರ್ಕಾರ. ಯಾ ಮಾದರಿ ಇಲ್ರಿ, ಅವ್ರವ್ರಿಗೆ ಬಡದಾಳಕತ್ತಾರ, ಅವ್ರವ್ರಿಗೆ ಸಮಾಧಾನ. ಯಾಕಂದ್ರೆ ಮೊನ್ನೆ ನಾನು ಸದನದಾಗ ನೋಡಿದೆ, ಕಾಂಗ್ರೆಸ್ ಶಾಸಕರು ನಮ್ಮ ಮುಂದೆ ಹೇಳ್ತಿದ್ರು ಭಾಳ ಅಸಮಾಧಾನ ಇದಾರೆ, ಅವರಿಗೆ ಗೌರವ ಸಿಗ್ತಾ ಇಲ್ಲ, ಶಾಸಕರ ಅವರವ್ರ ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ, ಕೆಲವೊಂದು ಮಂತ್ರಿಗಳು ಅವ್ರಿಗೆ ಹೋದರೆ ಅವ್ರಿಗೆ ಸ್ಪಂದನೆ ಮಾಡ್ತಾ ಇಲ್ಲ. ಈ ರೀತಿ ಸಾಕಷ್ಟು ಅಸಮಾಧಾನ ಇದೆ. ಈ ಲೋಕಸಭೆ ಆದಮೇಲೆ ಆ ಅಸಮಾಧಾನ ಸ್ಫೋಟ ಆಗ್ತದೆ ಅಂತೇಳಿ ಬಹುತೇಕ ಎಲ್ಲರ ಅಭಿಪ್ರಾಯ ಅದೇ ಇದೆ. ಎಲೆಕ್ಷನ್ ಆದ ಬಳಿಕ ಡಿ ಕೆ ಶಿವಕುಮಾರ್ ಕಡೆ ಬರ್ತಾರೆ ಅನ್ನುವಂಥ ಚರ್ಚೆ ಅದ. ಮತ್ತು ಅವ್ರನ್ನ ತಗೊಂಡ್ರೆ ನಮ್ದೇನು ಕೆಲಸ ಐತೆ ರೀ? ಡಿ ಕೆ ಶಿವಕುಮಾರ್ ಬಂದ್ಮ್ಯಾಗ ನಮ್ದೇನು ಐತೆ? ಮತ್ತು ಅವರೆಲ್ಲ ನಾನು ಅಂಥವ್ರನ್ನ ತೊಗೊಂಡ ಮ್ಯಾಗ ನಾನೇ ಕೇಸ್ ಹಾಕಿನ ಅವ್ರ ಮ್ಯಾಗ ಹೈಕೋರ್ಟ್ನಾಗ ಇದೆ. ಮತ್ತು ಅದಕ್ಕೆ ನಾವು ಉತ್ತರ ನಾವೇ ಕೊಡ್ಬೇಕಾಗ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.